ಅಪಾಯ ಕಾಪಾಡೋ ಕೈಗಳಿಲ್ಲ ಕಿರುಚಿದರೂ ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸ್ಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿತ್ತು ದೊಡ್ಡ ಸಂಚು ನೋಡ್ತಾ ನಿಂತಿದ್ಯಾ ನೀವ್ ಮುಖ ನೋಡಕ್ಕೂ ನಂಗಾಗಲ್ಲ ನಡಿ ಆಚೆಗೆ ನಡಿ 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 ಅದು ಅದು ಬ್ಯಾಗಲ್ಲಿ ಸಗಣಿ ಹೇಗೆ ಬಂತು? ನಾನು ಊರಿಗೆ ಹೋಗ್ಬೇಕು ಅಂತ ಲಗೇಜ್ ಪ್ಯಾಕ್ ಮಾಡಿದ್ದೆ, ಅದರಲ್ಲಿ ಸಗಣಿ ಹೇಗೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಮಾಧವ್. ಆದ್ರೆ ಅದು ಮಾಧವ್ ಯಾರೋ ಬೇಕು ಅಂತ ಹಾಕಿರ್ತಾರೆ. ಯು ಜಸ್ಟ್ ಡೋಂಟ್ ವರಿ ಅಬೌಟ್ ಇಟ್. ನನಗನ್ಸುತ್ತೆ ಅದು ಮಾಟ ಮಂತ್ರನೇ ಇರಬೇಕು ಅಂತ. ಪ್ಲೀಸ್ ಮಾಧವ್, ನಿಮಗೆ ಶಾಕ್ ಆಗಿದೆ, ಜಾಸ್ತಿ ಮಾತಾಡಬೇಡಿ, ರೆಸ್ಟ್ ತಗೊಳ್ಳಿ. ಡಾಕ್ಟರ್ನ ಬರಕ್ಕೆ ಹೇಳಿದ್ದೀವಿ, ಇನ್ನೇನು ಬಂದ್ಬಿಡ್ತಾರೆ. ಯು ಜಸ್ಟ್ ರಿಲ್ಯಾಕ್ಸ್ ಓಕೆ. ಡಾಕ್ಟರ್ಗೆ ಯಾಕೆ ಬರೋಕೆ ಹೇಳಿದ್ರು ಈ ಎತ್ತಿಗೆ? ಅವರಿಂದ ಏನೂ ಆಗಲ್ಲ. ಅದನ್ನ ನೀವು ಹೇಳ್ತೀರಾ, ಆದ್ರೆ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಶಂಕರ ಏನಾದ್ರೂ ಮಾಡ್ಬೇಕು ಕಣೋ. ನನಗೂ ಹೇಳಿ ಹೇಳಿ ಸಾಕಾಗಿದೆ, ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಏನ್ ಮಾಡ್ಲಿ? ರೀ ನೀವ್ ಏನು ಹೇಳಕ್ ಹೋಗ್ಬೇಡಿ. ಯಾಕೆ ಸುಮ್ಮನೆ ಹೇಳಿ ಅನ್ನಿಸ್ಕೋತೀರಾ? ಸರಿತಾ, ಅವ್ನು ನಿನ್ ಗಂಡನ ಅಣ್ಣ ಕಣೆ. ಹ್ಮ್, ಅಣ್ಣಂಗೆ ಗೊತ್ತಾಗತ್ತೆ, ಆದ್ರೆ ಅಣ್ಣನ ಹೆಂಡತಿಗೆ ಗೊತ್ತಾಗ್ಬೇಕಲ್ಲ. ಅವ್ರಿಗೆ ಅನ್ಸಿದ್ದನ್ನೇ ಮಾಡ್ತಿರ್ತಾರೆ. ನಾವು ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಹೇಳಿ? ಹಳ್ಳೀಲಿದ್ದಾರೆ, ಯಾವ ಥರ ಬಟ್ಟೆ ಹಾಕೋತಾರೆ ಅಂತ ನೋಡಿದ್ದೀರಿ ತಾನೆ? ಮಾವ ಇದ್ದಿದ್ರೆ ಸೀರೆನೇ ಉಡ್ಸಿರೋರು. ಅಬ್ಬಬ್ಬಪ್ಪ, ಏನಿದು ಸಿಟ್ಟಿಲಿರೋ ಹಾಗೆ? ಹೋಗ್ಲಿ ಬಿಡಿ ಅಕ್ಕರ, ಅವ್ರಿಗೆ ಸೀರೆ ಉಟ್ಟ ಅಭ್ಯಾಸ ಇಲ್ಲ ಅಂತ ಕಾಣ್ತದೆ. ಏ ಸಾಕು ಸುಮ್ಮನಿರೆ, ಏನ್ ಸಿಟಿಲಿರೋರ್ಗೆ ಸೀರೆ ಉಡಕ್ಕೆ ಬರಲ್ವಾ? ಎಲ್ಲರೂ ಇದನ್ನೇ ಹಾಕೊಂಡು ಓಡಾಡ್ತಿರ್ತಾರ? ನಾನು ಈ ಮನೆಗೆ ಬಂದಾಗಿಂದನು ಸೀರೆನೆ ಉಡ್ತಾ ಇರೋದು. ಪೇಷಂಟ್ ಎಲ್ಲಿ? ಮೇಲಿದ್ದಾರೆ ಮನೆ. ಹಾ, ಕೊಡಿ ಕೊಡಿ, ನಾನು ಬರ್ತೀನಿ. ಹ್ಮ್, ನಡಿಯಮ್ಮ, ನಾವಿನ್ನೂ ಗಂಜಿ ಬೇರೆ ಮಾಡಬೇಕು. ಡಾಕ್ಟರ್ ಬಂದ್ರು ಮಾಧವ್, ಡಾಕ್ಟರ್ ಬಂದ್ರಂತೆ. ಇವರ ಪೇಷಂಟ್? ಹೌದು. ಏನಾಯ್ತು ಇವರಿಗೆ? ನನ್ನ ಸೊಸೆ ಊರಿಗೆ ಹೊರಡಕ್ಕೆ ಅಂತ ಬ್ಯಾಗಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ಲು. ನನ್ನ ಮಗ ಅದನ್ನ ತೆಗೆದು ನೋಡಿದಾಗ ಅದ್ರಲ್ಲಿ ಬಟ್ಟೆ ಗಿಟ್ಟೆ ಏನೂ ಇರಲಿಲ್ಲ, ಬರ್ತಿ ಸಗಣಿ ತುಂಬಿಕೊಂಡಿತ್ತು. ಅದನ್ನ ನೋಡಿ ಗಾಬರಿಯಾಗಿ ಮಗು ಹೀಗಾಗ್ಬಿಟ್ಟಿದ್ದಾನೆ. ಡಾಕ್ಟರ್, ಅವ್ರಿಗೆ ಜ್ವರ ಇದೆ ಅನ್ಸುತ್ತೆ, ಟೆಂಪ್ರೇಚರ್ ಫ್ಲಕ್ಚುಯೇಟ್ ಆಗ್ತಿತ್ತು, ಸ್ವಲ್ಪ ಚೆಕ್ ಮಾಡಿ.
ಹಾ, ಜ್ವರ ಇದೆ. ಇವರಿಗೆ ಮಾತ್ರೆ ಕೊಡ್ತೀನಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೂರು ಹೊತ್ತು ತಗೋಬೇಕು. ಬೇರೇನಾದರೂ? ಹಾ, ಹೊರಗಡೆ ಏನಾದರೂ ಸಮಸ್ಯೆ ಇದ್ದರೆ ಅದು ನೀವು ನೋಡ್ಕೋಬೇಕು, ನಾವೇನು ಮಾಡೋಕ್ಕಾಗಲ್ಲಪ್ಪ. ಅಂದರೆ? ಅದೇ ದೃಷ್ಟಿ, ಮದ್ದು ಹಾಕೋದು. ಏನು ಅದನ್ನೆಲ್ಲ ನೀವು ನಂಬ್ತೀರಾ? ನಮ್ದೇ ಏನೋ, ಈ ಥರದವ್ರು ನಾವು ಭಾಳಷ್ಟು ಜನ ನೋಡಿದ್ದೀನಿ. ಎಷ್ಟೇ ಚಿಕಿತ್ಸೆ ಕೊಟ್ಟರು ಹುಷಾರೇ ಆಗೋಲ್ಲ. ಅದೇ ಒಂದು ತಾಯ್ತ ಕಟ್ಟಿಸ್ಬಿಡಿ, ಪಟ್ ಅಂತ ಹುಷಾರಾಗ್ಬಿಡ್ತಾರೆ. ಇದೆಲ್ಲ ಹೀಗೇನೆ. ಕೇಳಿಸ್ಕೊಂಡ್ರ? ಗುರೂಜಿ ಹೇಳಿದ್ದು ಸುಳ್ಳಲ್ಲ. ಅವರು ಒಂಥರ ದೊಡ್ಡ ಡಾಕ್ಟ್ರೆ, ಎಲ್ಲ ವಾಸಿ ಮಾಡ್ತಾರೆ. ಹೌದೌದು, ಅವ್ರಿಗೆ ತೋರಿಸಿ, ಅವರು ಎಲ್ಲದನ್ನು ವಾಸಿ ಮಾಡ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಡಾಕ್ಟರ್ ಆಗಿ ಹೀಗೆಲ್ಲ ಮಾತಾಡೋದು ನಿಮ್ಗೆ ಸರಿ ಅನ್ಸುತ್ತಾ? ಹೀಗೆಲ್ಲ ಮಾತಾಡಿ ನೀವು ಜನರನ್ನ ಸಾಯಿಸಿ ಬಿಡ್ತೀರಾ ಅನ್ಸುತ್ತೆ. ಅಮ್ಮ, ಅವ್ರಿಗೆ ಹೆಂಗ್ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನೀವೇ ಅವ್ರಿಗೆ ಹೇಳಿ. ಡಾಕ್ಟರ್, ಒಂದು ಕೆಲಸ ಮಾಡಿ, ಇವ್ರಿಗೆ ಇಂಜೆಕ್ಷನ್ ಕೊಡಿ. ಏನು ಇಂಜೆಕ್ಷನ್? ಬೇಡ ಬೇಡ ಬೇಡ, ಅವ್ರಿಗೆ ಬೇಗ ಗುಣ ಆಗುತ್ತೆ, ನೀವು ಕೊಡಿ. ಅವ್ರಿಗೇನೋ ಗುಣ ಆಗುತ್ತೆ, ಆದರೆ ಇಂಜೆಕ್ಷನ್ ಕೊಡೋಕ್ಕೆ ನನಗೆ ಭಯ ಆಗುತ್ತೆ. ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕೆ ನನಗೆ ಭಯ ಆಗುತ್ತೆ. ಮಾಧವ್, ಡೋಂಟ್ ಆಕ್ಟ್ ಲೈಕ್ ಅ ಬೇಬಿ, ಸುಮ್ಮನೆ ಇಂಜೆಕ್ಷನ್ ತಗೊಳ್ಳಿ. ಡಾಕ್ಟರ್, ಅವ್ರಿಗೆ ಪ್ಯಾರಾಸೆಟಮಾಲ್ ಇಂಜೆಕ್ಷನ್ ಕೊಡಿ. ಓ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನೀವು ಡಾಕ್ಟ್ರಾ? ನಾನೊಬ್ಳು ಸೈಂಟಿಸ್ಟ್, ಇಷ್ಟು ಬೇಸಿಕ್ ನಾಲೆಜ್ ನನಗಿದೆ. ಅದು ಸರಿ, ಆದರೆ ನನ್ನ ಬ್ಯಾಗಲ್ಲಿರೋದು ಒಂದೇ ಒಂದು ಇಂಜೆಕ್ಷನ್ನು. ಮತ್ತೆ ಅದನ್ನೇ ಕೊಡಿ. ಅದು ಆದರೆ ಅದು ನನ್ನ ಬ್ಯಾಗಲ್ಲಿ ತುಂಬ ದಿವಸದಿಂದ ಹಾಗೇ ಇದೆ. ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿಬಿಟ್ಟು ಕೊಡಿ. ಹಾಂ. ಶಂಕರ, ಶಂಕರ, ಕೊಂಟು ಕೊಡ್ಲಾ? ಬೇಡ, ಉಳಿಕೆ ಕೊಡಿ. ಆಯ್ತು. ಇದೇ ನಾನು ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ಟಿರೋದು. ನಿತ್ಯ, ಮಾಧವ ಬೇಗ ಹುಷಾರಾಗ್ಬಿಟ್ರೆ ಸಾಕು. ಶಂಕರ. ಅರೇ ಗುರುಜಿ, ಗಮನಿಸ್ಲೇ ಇಲ್ಲ, ಯಾವಾಗ ಬಂದ್ರಿ ನೀವು? ನಾನು ಆಗ್ಲೇ ಬಂದೆ. ಅಯ್ಯೋ, ನೀವು ಬಂದಿದ್ ಬಹಳ ಒಳ್ಳೇದಾಯ್ತು. ಸರಿತಾ? ಏ ಸರಿತಾ, ಹಾ ಗುರುಜಿ ಬಂದ್ರೆ ಕಾಫಿ ತಗೊಂಬಾರೆ. ಸರಿ. ಮಾಧವನ ಆರೋಗ್ಯ ಹೇಗಿದೆ? ಬ್ಯಾಗಲ್ಲಿ ಸಗಣಿ ನೋಡಿದ ಮೇಲೆ ಅವನಿಗೆ ಜ್ವರ ಬಂದಿರ್ಬೇಕಲ್ಲ. ಗುರುಗಳೇ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ನನಗೇನ್ ಗೊತ್ತಿಲ್ಲ ಹೇಳು, ಆದ್ರೂ ಒಂದು ವಿಷಯ ಹೇಳ್ತೀನಿ. ನಿಮ್ ಅತ್ತಿಗೆಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಈಗ ಗೊತ್ತಾಗುತ್ತೆ. ಓ ಗುರುಜಿ. ಏನ್ ಡಾಕ್ಟ್ರೆ, ಎಲ್ಲ ಸರಿಯಾಗಿದೆ ತಾನೆ? ನನ್ನೇ ನೀವು ಕೊಟ್ಟ ಭಸ್ಮ ಹಚ್ಕೊಂಡೆ, ಎಲ್ಲ ಸರಿ ಹೋಯ್ತು. ಕಾಫಿ ಕುಡಿತೀರಾ? ಹಾ, ಕಾಫಿನಾ? ಕುಡಿಬೋದು. ಕೊಡ್ಬೋದಿತ್ತು, ಆದ್ರೆ ಹಾಲು ಮುಗ್ದೋಗಿದೆ. ಏನ್ ಟ್ರೀಟ್ಮೆಂಟ್ ಕೊಟ್ರಿ? ಮಾತ್ರೆ ಕೊಟ್ಟೆ, ಇವತ್ತು ಇಂಜೆಕ್ಷನ್ ಕೊಟ್ಟೆ. ಏನು
ನೀವ್ ಇಂಜೆಕ್ಷನ್ ಕೊಟ್ರ. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಇನ್ನ ನೀವು ಹೋಗಿ ನೋಡ್ಬಿಟ್ರೆ ವಾಸಿ ಆಗ್ಬಿಡುತ್ತೆ. ಸರಿ ನಾ ಬರ್ತೇನೆ. ಗುರುಜಿ ನೀವೊಂದ್ಸತಿ ನೋಡ್ಬಿಡಿ, ಔಷಧಿ ಮಾತ್ರೆಗೆಲ್ಲ ವಾಸಿ ಆಗುವಂತದ್ದಲ್ಲ ಇದು. ನಾನು ನೋಡ್ತೀನಮ್ಮ, ನಾನು ನೋಡ್ತೀನಿ. ನಿಂತ್ಕೊಳ್ಳಿ. ಸುರೇಖಾ, ಏನೇ ನಿನ್ ಗಂಡ ಕಾಯಿಲೆ ಬಿದ್ದಿದ್ದಾನೆ, ನೀನ್ ಯಾಕೆ ಹೇಗಾಡ್ತಿದೀಯ? ಡಾಕ್ಟ್ರು ಔಷಧಿ ಕೊಟ್ಟಿದ್ದಾರೆ, ಬೇರೆ ಇನ್ಯಾರು ನೋಡೋ ಅವಶ್ಯಕತೆ ಇಲ್ಲ. ಅತ್ತಿಗೆ ನೀವು ತಡಿಬೇಡಿ. ಅವರು ನನ್ ಗಂಡ, ಅವ್ರನ್ನ ಹೇಗ್ ಹುಷಾರ್ ಮಾಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವ್ನ ನನ್ ಮಗ ಕೂಡ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಆಗಲ್ಲ. ಮಾಧವ್ ಹುಷಾರಾದ ತಕ್ಷಣ ನಾವು ಬೆಂಗಳೂರಿಗೆ ಹೊರಟೋಗ್ತೀವಿ, ಅಲ್ಲಿ ಅವರು ಆರಾಮಾಗಿರ್ತಾರೆ. ಹೇಗ್ ಹೋಗ್ತೀರಿ? ಈ ಮನೆ ಬಿಟ್ಟು ಯಾರು ಹೋಗಂಗಿಲ್ಲ. ಹಾಗ ಹೋದ್ರೆ ಇಲ್ಲಿರೋ ದುಷ್ಟಶಕ್ತಿಗಳು ನಿಮ್ಮ ಬೆನ್ನ ಹಿಂದೆನೆ ಬರುತ್ತೆ. ನಿಮಗೆ ಕೇಳಿ ತಪ್ಪಿದ್ದಲ್ಲ, ಚಿಂದಿ ಚಿಂದಿ ಆಗೋಗ್ತೀರ. ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಸಾವು ಬರುತ್ತೆ. ಇದು ಅನ್ಕೊಂಡಷ್ಟು ಸುಲಭ ಅಲ್ಲ, ಇದನ್ನ ಮೀರಿ ಹೋದ್ರೆ ಇದಕ್ಕೆ ಬೆಲೆ ತೆತ್ತಬೇಕಾಗತ್ತೆ. ಸರಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ, ಅಷ್ಟೇ ಯಾಕೆ ಈ ಊರು ಕೇರಿ ಬಿಟ್ಟು ಹೋಗಲ್ಲ. ಹಾಗಂತ ನಾನು ನಿಮ್ಮನ್ನ ನಂಬಿದ್ದೀನಿ ಅಂತಲ್ಲ, ನೀವು ಸುಳ್ಳು ಅಂತ ಪ್ರೂವ್ ಮಾಡಕ್ ನಾನು ಇಲ್ಲಿರ್ತೀನಿ. ನೋಡೇ ಬಿಡೋಣ ಯಾರು ಬೆಲೆ ತೆರಬೇಕಾಗತ್ತೆ ಅಂತ. ಇನ್ಯಾರು ಕಾಪಾಡಕ್ಕಾಗಲ್ಲ, ಇನ್ಯಾರು ಕಾಪಾಡಕ್ಕಾಗಲ್ಲ ಈ ಮನೇನ. ಇವಳು ದುಷ್ಟ ಶಕ್ತಿನ ಪರೀಕ್ಷೆ ಮಾಡ್ತೀನಿ ಅಂತಿದ್ದಾಳೆ, ಈ ಮನೆ ಹಾಳಾಗೋಗುತ್ತೆ, ಇನ್ಯಾರು ಕಾಪಾಡಕ್ಕಾಗಲ್ಲ. ನಾವು ಹೋಗ್ತೀನಿ, ನಾವು ಹೋಗ್ತೀನಿ. ಏನಮ್ಮ ಹೀಗ್ ಮಾಡ್ಬಿಟ್ಟೆ ನೀನು? ಶಂಕರ ಹೋಗೋ, ಗುರುಜಿ ಒಪ್ಸಿ ಕರ್ಕೊಂಡ್ ಬರೋ. ಇಲ್ಲಮ್ಮ, ಅವ್ರೇನ್ ವಾಪಸ್ ಬರ್ತಾರೇನೋ ನಂಬಿಕೆ ನನ್ಗಿಲ್ಲ. ಅಯ್ಯೋ ಕೈ ಕಾಲು ಹಿಡಿದ್ರು, ಕರ್ಕೊಂಡ್ ಬರೋ. ಹೋಗು ಹೋಗು ಶಂಕರ, ಹೋಗು ಹೋಗು ನೀನು. ಅಸ್ಯಾ ಅಣ್ಣರ ಅಲ್ಲೇ ಬಂದಿರಿ. ಗುರುಜಿ ನೋಡಿದ್ಯಾ? ಹಿಂಗೋದ್ರೆ ಹೇಳ್ರೆ, ಏನಾದ್ರು ಹೇಳಿದ್ರ? ನಾ ಮಾತಾಡ್ಸೀನಿ ರೀ, ಸಿಟ್ಟು ಮಾಡ್ಕೊಂಡು ತಲೆ ಬಗ್ಸ್ಕೊಂಡು ಹಿಂಗಾವದ್ರಿ. ಯಾಕ್ರಿ ಅಣ್ಣರ, ಏನಾತ್ರಿ? ಏನಿಲ್ಲ ಬಿಡು. ಅಕ್ಕ, ನೀವು ಗುರುಜಿಗೆ ಹಾಗೆ ಮಾತಾಡೋ ಅವಶ್ಯಕತೆ ಏನಿತ್ತು? ನಾನೇನ್ ತಪ್ಪು ಹೇಳ್ದೆ? ನೋಡಿದ್ರಮ್ಮ ನೋಡಿ ಹೇಗ್ ಮಾತಾಡ್ತಿದ್ದಾರೆ ಅಂತ. ಇವ್ರು ಮಾತ್ರ ಬುದ್ಧಿವಂತರು, ನಾವೆಲ್ಲರೂ ದಡ್ರು ಅನ್ನೋ ಹಾಗೆ ಮಾತಾಡ್ತಿದ್ದಾರೆ ನೋಡಿ. ಹೋಗ್ಲಿ ಬಿಡಿ ಅಕ್ಕರ, ಈಗ ಯಾಕೆ ಜಗಳ ಆಡ್ಲಿಕ್ಕತ್ತೀರಿ? ಈಗ ಏನಾಗ್ಬೇಕು ಅದಾಗ್ತದಲ್ಲ. ಏ ನೀ ಸುಮ್ಮನೆ ಇರೆ, ಹೀಗಾಗಿರೋದ್ರಿಂದ ಎಷ್ಟು ಕೆಟ್ಟ ಪರಿಣಾಮ ಆಗತ್ತೆ ಗೊತ್ತಾ? ಸುರೇಖಾ, ಇಡೀ ಹಳ್ಳಿ ಜನ ಗುರುಜಿ ನಂಬ್ತಾರಮ್ಮ. ನಾವು ಅವ್ರ ಮಾತು ಕೇಳ್ದೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಹಳ್ಳಿ ಜನ ನಮ್ಮನ್ನು ಏನಂತಾರೆ? ಇವ್ರಿಗೇನಮ್ಮ ಆಗ್ಬೇಕು? ಇವ್ರೇನು ಇಲ್ಲಿ ಇರ್ತಾರಾ? ಬೆಂಗಳೂರಿಗೆ ಹೋಗ್ತಾರಲ್ಲ, ಇಲ್ಲಿದ್ದು ಅನುಭವಿಸ್ಬೇಕಾಗಿರೋರು ನಾವು ತಾನೇ. ಅರೆ ನಾನು ಏನು ತಪ್ಪು ಮಾತಾಡಿದೆ ಅಂತ ಹೀಗೆಲ್ಲ ಹೇಳ್ತಿದ್ದೀರಾ ನೀವು? ಡಾಕ್ಟರ್ ಮಾಧವನ ನೋಡಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಬೇರೆ ಇನ್ಯಾರು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅಷ್ಟೇ. ಆದ್ರೆ ಗುರುಜಿ ನೋಡಿದಿದ್ರೆ ಮಾಧವಂಗೆ ಇನ್ನೂ ಬೇಗ ವಾಸಿ ಆಗ್ತಿತ್ತು ಅಂತ ನಾವು ಹೇಳ್ತಿರೋದು ಅಷ್ಟೇ. ನೋಡಿ, ಕಾಯಿಲೆ ಬೀಳೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ, ಹಾಗೆ ಅದನ್ನ ವಾಸಿ ಮಾಡೋದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಸು ಇರುತ್ತೆ. ಯಾವುದೇ ಕಾಯಿಲೆಗೂ ಔಷಧಿ ಇಲ್ಲ, ರೋಗಿ ವಾಸಿ ಆಗೋದಿಲ್ಲ ಅನ್ನೋದಿಲ್ವೇ ಇಲ್ಲ. ಕೆಲವೊಂದು ಮಾನಸಿಕ ರೋಗಗಳಿರುತ್ತೆ, ಅದಕ್ಕೂ ಔಷಧಿಗಳಿವೆ. ನೀವು ನಮ್ಗೇನು ಹೇಳ್ಬೇಡಿ, ಗುರುಜಿಗೆ ಏನ್ ಕಾಣಿಸತ್ತೆ ಅದ್ ನಮ್ಗೆ ಯಾರಿಗೂ ಕಾಣಿಸಲ್ಲ, ದೇವ್ರೇ ಅವ್ರ ಹತ್ರ ಮಾತಾಡ್ತಾರೆ. ಹೌದಮ್ಮ, ಸರಿಯಾಗಿ ಹೇಳ್ದೆ. ಸುರೇಖಾ
ಏನಾಯ್ತು ಸುರೇಖ? ಏನೂ ಇಲ್ಲ. ಗುರುಜಿ ಬಂದಿದ್ರಲ್ವಾ? ಹೌದು. ಏನು ಹೇಳಿದ್ರು? ಏನೂ ಹೇಳಿಲ್ಲ. ಇಲ್ಲಿವರೆಗೂ ಕೇಳಿಸ್ತಿತ್ತು. ಸುರೇಖ ಪ್ಲೀಸ್, ಗುರುಜಿ ಹತ್ರ ಸುಮ್ಮನೆ ವಾದ ಮಾಡಬೇಡ. ನಾನು ಅವ್ರಿಗೆ ಬರೀ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ. ನೋಡು, ನಿಮ್ಮಿಬ್ಬರ ನಂಬಿಕೆಗಳು ಬೇರೆ ಬೇರೆ ಇವೆ. ಅಂದಮೇಲೆ ವಾದ ಆಗ್ಲೇಬೇಕಲ್ವಾ? ಹಾಗಂತ ಅವ್ರಿಗೋಸ್ಕರ ನಾನು ನನ್ನ ಅಭಿಪ್ರಾಯಗಳನ್ನ ಬದಲಾಯಿಸ್ಕೊಳಕ್ಕಾಗಲ್ಲ ಮಾಧವ್. ನೋಡು, ನಿನ್ನ ನಂಬಿಕೆ ಸರಿನೇ ಇರಬಹುದು, ಆದರೆ ನಾವು ಎಲ್ಲಿರ್ತೀವೋ ಅಲ್ಲಿ ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ತತ್ವಗಳನ್ನು, ರೂಲ್ಸ್ಗಳನ್ನು ಬದಿಗಿಡಬೇಕು. ನನಗೆ ಅರ್ಥ ಆಗಲಿಲ್ಲ. ಇಡೀ ಊರೇ ಗುರುಜಿನ ನಂಬುತ್ತಮ್ಮ. ನನಗೆ ಊರಿಗಿಂತ ನನ್ನ ಫ್ಯಾಮಿಲಿ ದೊಡ್ಡದು. ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿದ್ದು ಡಾಕ್ಟರ್ ಹೊರತು ಅವರಲ್ಲ. ಹೌದು, ನಿಜ. ಆದರೆ ಮಾಧವ್ ಪ್ಲೀಸ್, ಇನ್ನೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಬನ್ನಿ ಗುರುಜಿ. ಬಿಡು ಶಂಕರ, ಬನ್ನಿ ಗುರುಜಿ. ನೀ ಬಿಡು ಗುರುಜಿ. ಶಂಕರ, ನಿನಗೆ ಇದೆಲ್ಲ ಅರ್ಥ ಆಗೋಲ್ಲ. ದಯವಿಟ್ಟು ಕೂತ್ಕೊಳ್ಳಿ ಗುರುಜಿ, ಬನ್ನಿ. ಅಮ್ಮ ಸತ್ಯ, ನೀವು ಬಂದ್ರಲ್ಲ ಗುರುಜಿ, ನಮ್ಮ ಸುರೇಖ ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸ್ಬಿಡಿ. ನೋಡಿ, ಅವ್ರಿಗೆ ಗೊತ್ತಾಗಲ್ಲ, ಆದರೆ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಈ ಮನೆಗೆ ಬಂದಿರೋ ಕಂಟಕನ ನೀವೇ ನಿವಾರಿಸ್ಬೇಕು ಗುರುಜಿ. ಹ್ಮ್, ಆಯ್ತಾಯ್ತು. ಮೊದ್ಲು ಆ ಸುರೇಖನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಸಿ. ಹೇಮ್ನ ಹೋಗಿ ಸುರೇಖನ ಕರ್ಕೊಂಡ್ ಬಾ. ಅಕ್ಕರ, ಏನು ತಳಾಗ ಬರ್ಬೇಕಂತ? ಯಾಕಂತೆ? ಅದು ಅದು ಅಕ್ಕರ. ಅಯ್ಯೋ, ಅವಳು ನೀನು ಕೇಳ್ತೀಯ, ಅವಳಿಗೇನು ಗೊತ್ತು? ನೀ ಹೋಗಿ ನೋಡ್ಕೊಂಬಾ. ಸರಿ, ನಾನು ಮಾತಾಡ್ಬೇಕಿತ್ತು. ನೀನ್ ಹೋಗು, ನಾನ್ ಬರ್ತೀನಿ. ಹುನ್ರಿ. ಏನಾಯ್ತು? ಅಲ್ಲ, ಸುರೇಖ ಹೋದ್ಲು, ಅಲ್ಲಿ ಗುರುಜಿ ಬೇರೆ ಇದ್ದಾರೆ. ಸುಮ್ಮನೆ ಮಾತಿಗೆ ಮಾತು ಬೆಳೆಯುತ್ತೆ, ನಾನಿದ್ರೆ ಸ್ವಲ್ಪ ಸಮಾಧಾನ ಮಾಡಬಹುದು. ರೆಸ್ಟ್ ಮಾಡಿ, ನಾನು ಹೋಗ್ತೀನಿ. ನಿಂಗೆ ಅರ್ಥ ಆಗಲ್ಲ ಕಣೋ. ಡ್ಯಾಡ್ ಪ್ಲೀಸ್, ಡ್ಯಾಡ್ ಪ್ಲೀಸ್. ಯಾರು ನನ್ನ ಕರೆಸಿದ್ದು? ಹಾ, ನಾನೇ ಕರೆಸಿದ್ದು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಆದರೆ ಈ ಊರಲ್ಲಿ ಯಾರನ್ನ ಬೇಕಾದರೂ ಕೇಳು. ತಾಯಿ ಗ್ರಾಮ ದೇವತೆಗೆ ನಾನೇ ಆವಾಹನೆ ಕೊಡೋದು. ನಿಮ್ಮ ಮತ್ತು ಅವಳ ಮಧ್ಯೆ ಇರೋನು ನಾನು, ಕೇವಲ ನಾನು. ನಾನು ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಮಾಧವ ಎದ್ದು ಓಡಾಡುವ ಹಾಗೆ ಮಾಡಬಹುದು. ನಾ ಹೇಳ್ದಂಗೆ ಕೇಳ್ತೀಯ? ಒಂದ್ ನಿಮಿಷ. ನೀವೇನೇ ಹೇಳಿದ್ರು ನನ್ನ ಅಭಿಪ್ರಾಯಗಳನ್ನ ಬದಲಾಯಿಸಕ್ಕಾಗಲ್ಲ. ನೀವೇನ್ ಮಾಡ್ಬೇಕು ಮಾಡ್ಕೊಳ್ಳಿ, ಆದ್ರೆ ನನ್ ಗಂಡನ ಆರೋಗ್ಯನ ಡಾಕ್ಟರ್ ನೋಡ್ಕೋತಾರೆ, ನಾನ್ ನೋಡ್ಕೋತೀನಿ. ಇಲ್ಲಿನ ಡಾಕ್ಟರ್ಸ್ಗಾಗಲ್ಲ ಅಂದ್ರೆ ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಆದ್ರೆ ನೀವ್ ಹೇಳೋ ಹಾಗಂತೂ ನಾನ್ ಮಾಡಲ್ಲ. ಶಂಕರ, ನೀನ್ ಹೇಳಿದೆ ಅಂತ ನಾನು ಬಂದೆ, ಆದ್ರೆ ಇವಳಿಗೆ ಅರ್ಥವಾಗೋಲ್ಲ. ಇವತ್ತು ನಾನು ನಿನ್ನ ಮನೆಗೆ ಬಂದಿದ್ದೀನಿ, ಒಂದು ದಿವಸ ನೀನು ನನ್ನ ಕಾಲು ಹಿಡ್ಕೊಳ್ಳೋದಕ್ಕೆ ಬರ್ತೀಯ, ಆ ದಿನ ದೂರ ಇಲ್ಲ.